ಇನ್ನೊಬ್ಬರ ಕೆಟ್ಟ ಪರಿಸ್ಥಿತಿಯನ್ನು ನೋಡಿ ನಗಬೇಡಿ. ಸಮಯ ಒಂದೇ ರೀತಿ ಇರುವುದಿಲ್ಲ. ನಾಳೆ ನಿಮ್ಮ ಪರಿಸ್ಥಿತಿಯು ಹದಗೆಡಬಹುದು. ಕಾಲ ಯಾರಪ್ಪನ ಮನೆಯ ಸುತ್ತಲ್ಲ. ಒಂದು ಸಲ ಹೇಳಬಹುದು, ಎರಡು ಸಲ ಹೇಳಬಹುದು, ಅರ್ಥ ಮಾಡಿಕೊಂಡಿಲ್ಲ ಅಂದರೆ ಬಿಟ್ಟು ಬಿಡಬೇಕು. ಯಾಕೆಂದರೆ ಪದೇ ಪದೇ ಹೇಳಿದ್ದನ್ನೇ ಹೇಳ್ತಾ ಇದ್ರೆ ಹೇಳೋ ಪದಕ್ಕೂ ಅರ್ಥ ಇರಲ್ಲ, ಹೇಳುವ ವ್ಯಕ್ತಿಗೂ ಬೆಲೆ ಇರುವುದಿಲ್ಲ. ಈ ಜಗತ್ತಿನಲ್ಲಿ ಯಾರನ್ನು ಬೇಕಾದರೂ ಸೋಲಿಸಬಹುದು, ಆದರೆ ಸೋಲಿನಲ್ಲೂ ನಗುವವರನ್ನು ಮಾತ್ರ ಸೋಲಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಬಡತನ ಜೊತೆಯಾದಾಗ ಆಪ್ತ ಮಿತ್ರರು ಕೂಡ ದೂರವಾಗುತ್ತಾರೆ, ಅದೇ ಧನವಂತರು ಆದಾಗ ತಿಳಿಯದವರು ಕೂಡ ಪರಮ ಮಿತ್ರರಾಗುತ್ತಾರೆ. ಇದುವೇ ನಿಜವಾದ ಜೀವನ. ಕೆಲವರಿಗೆ ನಾನು ದುರಹಂಕಾರಿ ಎನಿಸಬಹುದು, ಏಕೆಂದರೆ ಅವರು ಹೇಳಿದ್ದನ್ನೆಲ್ಲ ನಾನು ಒಪ್ಪುವುದಿಲ್ಲ. ಕ್ಷಮಿಸಿ, ನನ್ನತನ ಯಾವತ್ತಿಗೂ ಮಾರಾಟಕ್ಕಿಲ್ಲ. ಹೆಣ್ಣು ನಗುತ್ತಾ ಇದ್ದರೆ ನೀ ಚಂದ. ದಯವಿಟ್ಟು ಯಾರೂ ಹೆಣ್ಣಿನ ಭಾವನೆಗಳ ಜೊತೆ ಆಟವಾಡಬೇಡಿ. ಅವಳ ಒಂದೊಂದು ಕಣ್ಣೀರ ಹನಿಯು ನಿಮ್ಮ ಸೋಲಿಗೆ ಸಮಾನ. ದುಡ್ಡನ್ನು ಬೇಡಿ ಕೇಳು, ಯಾರ ಬಳಿಯೂ ದುಡ್ಡಿರುವುದಿಲ್ಲ. ಅದೇ ದುಡ್ಡನ್ನು ನೀನು ಬಡ್ಡಿಗೆ ಕೇಳು, ಎಲ್ಲರ ಬಳಿಯೂ ದುಡ್ಡಿರುತ್ತದೆ. ನಿನ್ನ ಸ್ನೇಹಿತ ಶ್ರೀಮಂತನಾಗಿದ್ದಲ್ಲಿ ಆಹ್ವಾನ ಬಂದಾಗ ಹೋಗು, ಅದೇ ನಿನ್ನ ಸ್ನೇಹಿತ ಬಡವನಾಗಿದ್ದಲ್ಲಿ ಆಹ್ವಾನವಿಲ್ಲದೆ ಅವನಿಗೆ ಸಹಾಯ ಮಾಡು. ಜನರು ಹೇಳುತ್ತಾರೆ ಸಮಯ ಬದಲಾಗುತ್ತದೆ ಎಂದು, ಆದರೆ ಸಮಯ ತೋರಿಸಿಕೊಡುತ್ತದೆ ಜನರು ಹೇಗೆ ಬದಲಾಗುತ್ತಾರೆಂದು. ಭಯವನ್ನು ಒಮ್ಮೆಯೂ ಎದುರಿಸಲಾರದೆ ಹೋದರೆ ಜೀವನವಿಡೀ ಓಡುತ್ತಲೇ ಇರಬೇಕಾಗುತ್ತದೆ. ದಾರಿಯನ್ನು ಇತರರ ಕೇಳಿ ತಿಳಿಯಬಹುದು, ಆದರೆ ಗುರಿ ಮಾತ್ರ ನಿನ್ನದೇ ಆಗಿರಬೇಕು. ಒಳ್ಳೆಯತನಕ್ಕೆ ಬೆಲೆ ಇಲ್ಲ ಅನ್ನೋದು ಎಷ್ಟು ಸತ್ಯವೋ, ಆ ಒಳ್ಳೆಯತನ ನಮ್ಮನ್ನು ಕೈಬಿಡುವುದಿಲ್ಲ ಎನ್ನುವುದು ಅಷ್ಟೇ ಸತ್ಯ. ಗಾಜಿನ ಅರಮನೆಯಲ್ಲಿ ಇರುವವರು ಸುಳ್ಳು ಹೇಳಿದರೂ ಅದು ನಿಜ ಎಂದುಕೊಳ್ಳುತ್ತಾರೆ, ಆದರೆ ಹುಲ್ಲಿನ ಗುಡಿಸಿನಲ್ಲಿ ಇರುವವರು ನಿಜ ಹೇಳಿದರೂ ಅದು ಸುಳ್ಳು ಎನ್ನುತ್ತಾರೆ. ಈ ಜನ, ಈ ಸಮಾಜ ಮನುಷ್ಯನನ್ನು ನಂಬುವುದಿಲ್ಲ, ಮನುಷ್ಯನ ಹಿಂದೆ ಇರುವ ಆಸ್ತಿಯನ್ನು ನಂಬುತ್ತದೆ. ಕೋಪದಿಂದ ಮಾತನಾಡುವವರನ್ನು ನಂಬಬಹುದು, ಆದರೆ ಮನಸ್ಸಿನಲ್ಲಿ ಏನೋ ಇಟ್ಟುಕೊಂಡು ಮೇಲೆ ನಗುತ್ತಾ ನಡೆಸುವವರನ್ನು ಎಂದಿಗೂ ನಂಬಬಾರದು. ತುಂಬ ಇಷ್ಟಪಟ್ಟಾಗ ಸಿಗೋದು ನೋವು, ತುಂಬ ನೊಂದಾಗ ಸಿಗೋದು ತಿಳುವಳಿಕೆ, ತುಂಬ ತಿಳುವಳಿಕೆ ಬಂದಾಗ ಸಿಗೋದು ಅನುಭವ. ಆ ಅನುಭವವೇ ಜೀವನ. ಸ್ವಾರ್ಥಕ್ಕಾಗಿ ಪ್ರೀತಿಸಿದವರು ನಮ್ಮನ್ನು ಬೇಕಾದಷ್ಟು ಬಳಸಿಕೊಂಡು ದೂರ ಮಾಡುತ್ತಾರೆ. ಸ್ವಂತಕ್ಕಾಗಿ ಪ್ರೀತಿಸುವವರು ಕೊನೆಯವರೆಗೂ ನಮ್ಮನ್ನು ಅವರ ಜೊತೆ ಉಳಿಸಿಕೊಳ್ಳುತ್ತಾರೆ. ಭಯ ಎಲ್ಲಿ ಕೊನೆಯಾಗುತ್ತೋ ಅಲ್ಲಿಂದಲೇ ನಿಜವಾದ ಜೀವನ ಶುರುವಾಗೋದು. ಆಕಾಶದಲ್ಲಿ ಗಾಳಿಪಟ ಹಾರಬೇಕಾದರೆ ದಾರ ಬೇಕು, ಅದು ಕೆಳಗಡೆ ಬೀಳದಂತೆ ಇರಬೇಕಾದರೆ ಗಾಳಿ ಬೇಕು. ಆದರೆ ಇವು ಎರಡೂ ಯಾರ ಕಣ್ಣಿಗೂ ಕಾಣಿಸುವುದಿಲ್ಲ. ನೀವು ಕೂಡ ಅಷ್ಟೇ. ನಿಮ್ಮ ಬೆಲೆ ಎಲ್ಲರಿಗೂ ತಿಳಿಸುವ ಅಗತ್ಯವಿಲ್ಲ. ನೀವು ಬೇಕು ಎನ್ನುವರಿಗೆ ನಿಮಗೆ ತಿಳಿದರೆ ಸಾಕು. ಕಾಲ ಎಲ್ಲರಿಗೂ ಅವಕಾಶ ಕೊಡುತ್ತದೆ, ಹಾಗಂತ ಎಲ್ಲದಕ್ಕೂ ಕಾಲಾವಕಾಶ ಕೊಡುವುದಿಲ್ಲ. ಬದುಕಿದರೆ ಹುಲಿ ಸಿಂಹಗಳಂತೆ ಬದುಕಿ, ಏಕೆಂದರೆ ಬಲಿ ಕೊಡುವುದು ಕುರಿ ಕೋಳಿಗಳನ್ನೇ ಹೊರತು ಹುಲಿ ಸಿಂಹಗಳನ್ನಲ್ಲ. ಪದಗಳು ಉಚಿತವಾಗಿಯೇ ಸಿಗುತ್ತವೆ, ಆದರೆ ಅದನ್ನು ಹೇಗೆ ಬಳಸುತ್ತೀರಾ ಎಂಬುದರ ಮೇಲೆ ನಿಮ್ಮ ಮೌಲ್ಯ ನಿರ್ಧಾರವಾಗುತ್ತದೆ. ಸುಳ್ಳು ನಗುತ್ತಿರುವಾಗ ಸತ್ಯ ಅಳುತ್ತಿರಬಹುದು, ಆದರೆ ನೆನಪಿಡಿ, ಸತ್ಯ ನಗ್ಗಾಗ ಸುಳ್ಳು ಸತ್ತೇ ಹೋಗಿ. Thank you.